ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ಚೀನಿ ವೈರಾಣು ಪೀಡಿತರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಸಾಕಷ್ಟು ರಾಜ್ಯಗಳು ಅನ್ಲಾಕ್ ಆಗ್ತಾ ಇವೆ. ಇನ್ನೇನೆಲ್ಲ ಸರಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಮೂರನೇ ಅಲೆ ಅನ್ನೋ ಭಯ ಕೂಡ ಶುರುವಾಗ್ತಾ ಇದೆ. ಅದರ ಜೊತೆಗೆ ಹೊಸ ತಳಿಯ ರೂಪಾಂತರ ವೈರಾಣುಗಳು ಇನ್ನಷ್ಟು ಭಯ ಹುಟ್ಟಿಸ್ತಾ ಇವೆ. ಈ ಹೊಸ ಪ್ರಭೇದಗಳು ಬೇಗ ಹರಡುತ್ತವೆ, ಹೀಗಾಗಿ ಈ ಹಿಂದಿಗಿಂತಲೂ ಹೆಚ್ಚು ಎಚ್ಚರವನ್ನು ವಹಿಸಬೇಕು ಅಂತ ವೈರಾಣು ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಈ ಚೀನಿ ವೈರಾಣು ಒಂದೇನಾ ಅಂದರೆ ಹಂಗೂ ಇಲ್ಲ. ಈ ಬೈ ಒನ್ ಗೆಟ್ ಒನ್ ಸ್ಕೀಮ್ಗಳಿರುತ್ತವಲ್ಲ, ಹಾಗೆ ಚೀನಿ ವೈರಾಣುನ ಅಂಟಿಸ್ಕೊಂಡ್ರೆ ಫಂಗಸ್ ಕಾಯಿಲೆ ಫ್ರೀ ಅನ್ನೋ ಹಾಗೆ ತರಾವರಿ ಮತ್ತು ಕಲರ್ ಕಲರ್ ಫಂಗಸ್ಗಳು ಬೇರೆ ನಮ್ಮನ್ನು ಕಾಡೋದಕ್ಕೆ ಶುರು ಮಾಡಿವೆ. ಇದರ ಜೊತೆಗೆ ಈಗ ಮಕ್ಕಳನ್ನು ಕೂಡ ಕಾಡುವ ANCE ಅನ್ನೋ ಹೊಸ ರೋಗ ಕಾಣಿಸ್ಕೊಂಡಿದೆ. ಈ ಹೊಸ ಕಾಯಿಲೆ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಬಂದಿದ್ದು, ಇನ್ನು ಮುಂದೆ ಮಕ್ಕಳ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಅನ್ನೋ ಬಗ್ಗೆ ನಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅಂದರೆ, ವೈರಸ್ಗೆ ಹೆದರಬೇಕಾ ಅಥವಾ ಲಾಕ್ಡೌನ್ಗೆ ಹೆದರಬೇಕಾ, ಕಾಯಿಲೆಯಿಂದ ಸಾಯ್ತೀವಾ ಅಥವಾ ಹಸಿವಿನಿಂದ ಮಾನಸಿಕ ಖಿನ್ನತೆಗಳಿಂದ ಸಾಯ್ಬೇಕಾಗುತ್ತಾ, ಗೊತ್ತಾಗದ ಪರಿಸ್ಥಿತಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಬಾಡಿ ಬಿಲ್ಡ್ ಮಾಡೋ ಕ್ರೇಜ್ ಇತ್ತು, ಬಾಡಿ ಬಳಸಬೇಕು ಅಂತ ಅಂದ್ಕೋತಾ ಇದ್ವಿ. ಆದರೆ ಈಗ ಬಾಡಿ ಬೆಳೆದ್ರೆ ಏನು ಪ್ರಯೋಜನ ಇಲ್ಲ, ಆಂಟಿಬಾಡೀಸ್ ಬೆಳಿಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿಗೆ ಹೋದ್ರೆ ಗತಿ ಏನ್ರಿ ಅಂತ ಹೆದರ್ತಾ ಇದ್ವಿ, ಈಗ ಮನೆಗಳೇ ಜೈಲುಗಳಾಗಿಬಿಟ್ಟಿವೆ. ರಾಜಕೀಯ ಕೈದಿಗಳನ್ನು ಗೃಹ ಬಂಧನದಲ್ಲಿಟ್ಟರು ಅನ್ನೋದನ್ನು ಕೇಳಿ ನಗುತ್ತಾ ಇದ್ವಿ. ಮನೆಯಲ್ಲಿಟ್ಟರೇನು ಸುಖವಾಗಿರ್ತಾರೆ ಅಂತ ಅಂದ್ಕೋತಾ ಇದ್ವಿ. ಆದರೆ ಮನೆ ಅನ್ನೋದು ಹೇಗೆ ಜೈಲಾಗುತ್ತೆ ಅನ್ನೋದು ಲಾಕ್ಡೌನ್ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈಗೇನೋ ಸ್ವಲ್ಪ ಸ್ವಲ್ಪ ದೇಶ ಅನ್ಲಾಕ್ ಆಗ್ತಾ ಇದೆ, ಆದರೂ ಸಾಕಷ್ಟು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಇನ್ನೂ ಸಡಿಲಗೊಂಡಿಲ್ಲ. ಅಂಗಡಿಗಳು ತೆರೆಯೋದಕ್ಕೆ, ಜನ ಓಡಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಕೆಲವು ಕಡೆಗಳಲ್ಲಿ ನೈಟ್ ಕರ್ಫ್ಯೂ ಇದೆ. ಚೀನಿ ವೈರಾಣುವಿನ ಜೊತೆಗೆ ಅದೇನು ಆಲ್ಫಾ ಬೀಟಾ ಡೆಲ್ಟಾ ಅಂತೆಲ್ಲ ರೂಪಾಂತರಿ ವೈರಾಣುಗಳು ಶುರುವಾಗಿವೆ. ಈಗ ಭಾರತ ಸೇರಿ ವಿಶ್ವದ ನಾನಾ ದೇಶಗಳಲ್ಲಿ ಆತಂಕ ಉಂಟು ಮಾಡ್ತಾ ಇರೋದು ಡೆಲ್ಟಾ ಪ್ಲಸ್ ಅನ್ನೋ ತಳಿ. ಈ ಹೊಸ ವೈರಾಣು ಮಾದರಿ ಇದೆಯಲ್ಲ, ಇದು ಮೊದಲ ವೈರಾಣುವಿಗಿಂತಲೂ ಶಕ್ತಿಶಾಲಿಯಾಗಿದೆಯಂತೆ. ಇದರಲ್ಲಿ ಮುಳ್ಳುಗಳು ಮೊದಲಿಗಿಂತ ಹೆಚ್ಚಾಗಿದ್ದು, ಆ ಮುಳ್ಳುಗಳೇ ವೈರಾಣು ಮನುಷ್ಯನ ದೇಹವನ್ನು ಬೇಗ ಸೇರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತವಂತೆ. ಹೀಗಾಗಿ ಸಾಕಷ್ಟು ಎಚ್ಚರದಿಂದ ಇರಬೇಕು ಅಂತ ಸರ್ಕಾರ ಹಾಗೂ ವೈರಾಣು ತಜ್ಞರು ಹೇಳ್ತಾ ಇದ್ದಾರೆ. ನಮಗಂತೂ ಎಲ್ಲ ಕಡೆಯಿಂದ ಬರೀ ಮುಳ್ಳೆ ಕಣ್ರಿ. ದುಡಿಮೆ ಕಡಿಮೆ ಆಗ್ತಾ ಇದೆ, ಬೆಲೆ ಜಾಸ್ತಿ ಆಗ್ತಾ ಇದೆ, EMI ಕಟ್ಟೋದಕ್ಕೆ ಹಣ ಇಲ್ಲ, ವ್ಯಾಪಾರಗಳನ್ನು ಲಾಕ್ಡೌನ್ ಕಟ್ಟಾಕಿದೆ, ಎಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ, ಇವೆಲ್ಲ ನಮ್ಮ ನಿರಿಯುವ ಮುಳ್ಳುಗಳೇ. ಅದರ ಜೊತೆಗೆ ಈ ವೈರಸ್ಗೂ ಮುಳ್ಳೆ ಹೆಚ್ಚಾಗಿದೆಯಂತೆ. ಏನೋ, ಒಟ್ಟು ಕಳೆದ 2 ವರ್ಷಗಳಿಂದ ನಮ್ಮ ಬದುಕೆ ಮುಳ್ಳು ಮುಳ್ಳು. ಈಗ ಈ ಹೊಸ ಜಾಸ್ತಿ ಮುಳ್ಳಿನ ವೈರಾಣು ಪೀಡಿತರು ನಮ್ಮ ರಾಜ್ಯದಲ್ಲೂ ಯಾರಾದರೂ ಇದಾರಾ ಅಂತ ಹುಡುಕೋ ಕೆಲಸ ಶುರುವಾಗಿದೆ. ಕರ್ನಾಟಕದಲ್ಲಿ 5 ಮಂದಿ ಹೊಸ ವೈರಾಣು ಪೀಡಿತರು ಪತ್ತೆಯಾಗಿದ್ದಾರೆ. ಮೈಸೂರಲ್ಲಿ 4 ಮಂದಿಗೆ, ಬೆಂಗಳೂರಲ್ಲಿ 1ರಲ್ಲಿ ಈ ಹೊಸ ತಳಿಯ ವೈರಸ್ ಕಾಣಿಸ್ಕೊಂಡಿದೆ. ಇದು ಭಾರತದಲ್ಲಷ್ಟೇ ಅಲ್ಲದೆ 9 ಬೇರೆ ಬೇರೆ ದೇಶಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದು, ಬ್ರಿಟನ್ನಲ್ಲಿ ಹೆಚ್ಚು ಪ್ರಕರಣಗಳು ವರದಿ ಆಗ್ತಾ ಇವೆ. ಇನ್ನು ಈ ಹೊಸ ತಳಿ ಕಾಣಿಸ್ಕೊಂಡು ಕೂಡಲೇ ನಮ್ಮ ಸುದ್ದಿವಾಹಿನಿಗಳಂತೂ ಅಬ್ಬರಿಸಿ ಬೊಬ್ಬರಿಯೋದಕ್ಕೆ ಶುರು ಮಾಡಿವೆ. ಇವರು ಆರ್ಭಟ ನೋಡ್ತಿದ್ರೆ ಸರ್ಕಾರ ಎಲ್ಲಿ ಇನ್ನೂ ಒಂದು ರೌಂಡ್ ಲಾಕ್ಡೌನ್ ಅಂತ ಅಂದುಬಿಡುತ್ತೋ ಅನ್ನೋ ಆತಂಕ ಆಗುವಷ್ಟು ನ್ಯೂಸ್ ಚಾನೆಲ್ಗಳು ಒಂದೇ ಸಮಯಕ್ಕೆ ಹಠಕ್ಕೆ ಬಿದ್ದು ಸುದ್ದಿ ಮಾಡ್ತಾ ಇವೆ. ಸ್ನೇಹಿತರೆ, ವೈರಾಣು ತನ್ನ ರೂಪ ಬದಲಿಸ್ಕೊಳ್ಳೋದು, ರೂಪಾಂತರಿ ವೈರಾಣುಗಳು ಹರಡೋದು, ಇದೆಲ್ಲ ಸಾಮಾನ್ಯ. ಮತ್ತು ಇದು ಇಷ್ಟು ಬೇಗ ಮುಗಿಯೋ ಸಮಸ್ಯೆ ಕೂಡ ಅಲ್ಲ. ಹಾಗಂತ ಎಷ್ಟು ದಿನ ಮನೆಯಲ್ಲೇ ಕೂತ್ಕೊಳ್ಳೋದಿಕ್ಕಾಗತ್ತೆ ಹೇಳಿ. ಈ ಡೆಲ್ಟಾ ಪ್ಲಸ್ ಅಪಾಯಕಾರಿಯಾಗಿ ಕಾಣಿಸ್ತಾ ಇದ್ರೂ ಕೂಡ ಇದಕ್ಕೆ ಹೆಚ್ಚು ಹೆದರಬೇಕಾದ ಅಗತ್ಯ ಇಲ್ಲ ಅಂತ ಕೂಡ ಕೆಲ ಸಂಶೋಧಕರು ಹೇಳ್ತಾ ಇದ್ದಾರೆ. ಈ ವೈರಾಣು ತನ್ನ ಹೊಸ ಮಾದರಿಯಲ್ಲಿ ಹೆಚ್ಚು ಬಾರಿ ಬದಲಾವಣೆಯನ್ನು ಪಡೆದುಕೊಳ್ತಾ ಇದೆ. ಹೀಗಿರುವಾಗ ಈ ಹೊಸ ಮಾದರಿಗಳಿಂದ ಹೀಗೆ ಇಂಥದ್ದೇ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿವರೆಗೆ ಯಾರಿಗೂ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊಸ ಮಾದರಿಗಳು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅಥವಾ ರೋಗದ ತೀವ್ರತೆಯನ್ನೇ ಇವು ಕಡಿಮೆ ಕೂಡ ಮಾಡಬಹುದು. ಇದನ್ನು ತಿಳಿಯೋದಕ್ಕೆ ಇನ್ನಷ್ಟು ಸಂಶೋಧನೆ ಅಗತ್ಯ ಇದೆ ಅಂತ ಲಂಡನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಫ್ರಾಂಕಾಯ್ಸ್ ಬಲಾಕ್ಸ್ ಹೇಳ್ತಾ ಇದ್ದಾರೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಒಂದಿದೆ ನೋಡಿ, ಅದು ಈ ಹೊಸ ಮಾದರಿ ಸದ್ಯಕ್ಕೆ ಕಾಮನ್ ಆಗಿ ಕಾಣ್ತಾ ಇಲ್ಲ ಅಂತ ಅಷ್ಟೇ ಹೇಳಿದೆ. ಅದನ್ನು ಹೇಳೋದಕ್ಕೆ ಅವರೇ ಬೇಕಾ? ನಮಗೂ ಗೊತ್ತಿದೆ, ಹೊಸದು ಯಾವುದು ಕಾಮನ್ ಆಗಿರೋದಿಲ್ಲ. ಇನ್ನು ಭಾರತದ ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟಿವ್ ಬಯಾಲಜಿ ಅನ್ನೋ ಸಂಸ್ಥೆಯ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಅನುರಾಗ್ ಅಗರ್ವಾಲ್, ಈ ವೈರಾಣು ಪ್ರಭೇದ ಹೆಚ್ಚು ಗಾಬರಿ ಹುಟ್ಟಿಸುವಂಥದ್ದೇನೂ ಅಲ್ಲ, ಇಲ್ಲಿಯವರೆಗೆ ಈ ವೈರಾಣುವಿನಿಂದ ತುಂಬ ಸೀರಿಯಸ್ ಆಗಿರೋ ಪ್ರಕರಣಗಳು ವರದಿಯಾಗಿಲ್ಲ, ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ ಭಯ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇರೋದು ಏನು ಅಂದ್ರೆ, ವೈರಾಣು ಅನ್ನೋದು ತನ್ನ ವೇಷವನ್ನ ಬದಲಿಸಿಕೊಳ್ಳುತ್ತಲೇ ಇರುತ್ತೆ, ಹೀಗಾಗಿ ನಾವು ಅದು ಇರುವವರೆಗೆ ಅದರ ವಿರುದ್ಧ ಹೋರಾಟವನ್ನ ಮುಂದುವರಿಸಲೇಬೇಕು. ಹಾಗಂತ ಇನ್ನು ಮುಂದೆ ಲಾಕ್ಡೌನ್ಗಳೇ ಇದೆಲ್ಲದಕ್ಕೂ ಪರಿಹಾರ ಕೂಡ ಆಗಬಾರದು. ಬದಲಿಗೆ ಹೆಚ್ಚು ಜನ ಸೇರುವ ಕಾರ್ಯಕ್ರಮಗಳು ನಡೆದ ಹಾಗೆ ಒಂದಷ್ಟು ದಿನ ಎಚ್ಚರ ವಹಿಸಬೇಕು. ಅಕಸ್ಮಾತ್ ಜನ ಸೇರೇ ಸೇರ್ತಾರೆ ಅಂತಾದ್ರೆ ಅಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಮುಂತಾದವುಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಮಾಸ್ಕ್ ಹಾಕೋಬೇಕು ನಿಜ, ಆದರೆ ಒಂದೇ ಮಾಸ್ಕನ್ನು ತಿಂಗಳಗಟ್ಟಲೆ ಹಾಕೊಂಡ್ರೆ ಫಂಗಸ್ ಬರುತ್ತೆ. ಶುಭ್ರವಾದ ಮಾಸ್ಕನ್ನು ಧರಿಸಬೇಕು, ಅದನ್ನು ದಿನ ತೊಳೆಯೋದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕು. ಅಕ್ಕಪಕ್ಕದವರಿಗೆ ಶುಚಿತ್ವದ ಪಾಠ ಹೇಳುತ್ತಲೇ ಇರಬೇಕು. ವೈಯಕ್ತಿಕ ಅಂತರವನ್ನು ಕಾಪಾಡಿಕೊಳ್ಳುತ್ತಲೇ ಇರಬೇಕು. ಗೆಳೆಯರೆ, ಮೊದಲ ಅಲೆ ಮಧ್ಯವಯಸ್ಕರು ಹಾಗೂ ವೃದ್ಧರನ್ನು ಕಾಡಿತ್ತು, ಎರಡನೇ ಅಲೆ ಯುವಕರನ್ನು ಕೂಡ ಬಿಡಲಿಲ್ಲ, ಈಗ ಮೂರನೇ ಅಲೆ ಏನು ಮಾಡುತ್ತೋ ಗೊತ್ತಿಲ್ಲ. ಆದರೆ ಅದಕ್ಕೂ ಮೊದಲೇ ಇನ್ನೊಂದು ಹೊಸ ಕಾಯಿಲೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳತೊಡಗಿದೆ. ಇದನ್ನು ಅಕ್ಯೂಟ್ ನೆಕ್ರೋಟೈಸಿಂಗ್ ಎನ್ಸಿಫಾಲೋಪತಿ ಆಫ್ ಚೈಲ್ಡ್ಹುಡ್ ಅಂತ ಕರೆಯಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಇಂಥ ಎರಡು ಪ್ರಕರಣಗಳು ವರದಿಯಾಗಿವೆ. ಇದು ಮಕ್ಕಳಲ್ಲಿ ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗುತ್ತೆ ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ಹೀಗಾಗಿ ಚೀನಿ ವೈರಾಣುವಿನ ಕಾಟವನ್ನು ಕೂಡ ಮಕ್ಕಳು ಬೇಗ ಗೆದ್ದು ಬಿಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಹೊಸ ಸಮಸ್ಯೆ ಮಕ್ಕಳಲ್ಲೇ ಕಂಡು ಬರ್ತಾ ಇದೆ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು, ದೇಹದ ಬಹುಭಾಗಗಳು ತಮ್ಮ ಕೆಲಸಗಳನ್ನು ನಿಲ್ಲಿಸೋದು, ಮೆದುಳಿಗೆ ಸಮಸ್ಯೆ ಮಾಡೋದು, ಹೀಗೆ ಹತ್ತು ಹಲವು ರೀತಿಯ ಸಮಸ್ಯೆಗಳು ಇದರಿಂದ ಉಂಟಾಗುತ್ತವೆ. ಸಾಮಾನ್ಯವಾಗಿ ಹೀಗೆ ಮಕ್ಕಳಲ್ಲಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋದನ್ನು ಮಿಸ್ ಸಿ ಅಂತ ಕರೆಯಲಾಗುತ್ತೆ. ಆದರೆ ಈಗ ಕಾಣಿಸ್ಕೊಂಡಿರೋ ಈ ರೋಗ ಮಿಸ್ ಸಿಗಿಂತಲೂ ಭಿನ್ನವಾಗಿದೆ. ಈ ಸಮಸ್ಯೆ ಡೆಂಗು ಜ್ವರದ ನಂತರ ಹೆಚ್ಚು ಕಾಣಿಸ್ಕೊಳ್ತಾ ಇತ್ತು, ಆದರೆ ಈಗ ಚೀನಿ ವೈರಾಣು ಸಮಸ್ಯೆ ಕಾಲದಲ್ಲಿ ಕೂಡ ಇದು ಕಾಣಿಸ್ಕೊಳ್ತಾ ಇರೋದು ವೈದ್ಯರಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇದೆ. ಒಂದೇ ಒಂದು ಸಂತೋಷದ ಸುದ್ದಿ ಅಂದರೆ ಇದಕ್ಕೆ ಚಿಕಿತ್ಸೆ ಲಭ್ಯ ಆಯಿತು. ಮಗುವಿನ ತೂಕದ ಆಧಾರದ ಮೇಲೆ ಮಕ್ಕಳಿಗೆ ಔಷಧಿಯನ್ನು ಕೊಡಬೇಕಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ದಾವಣಗೆರೆಯಲ್ಲಿ ಈ ಅಕ್ಯೂಟ್ ನೆಕ್ರೋಟೈಸಿಂಗ್ ಎನ್ಸಿಫಾಲೋಪತಿ ಆಫ್ ಚೈಲ್ಡ್ಹುಡ್ ಅನ್ನೋ ಸಮಸ್ಯೆಯ ಎರಡು ಪ್ರಕರಣಗಳು ಕಾಣಿಸಿಕೊಂಡಿದ್ದು ಮಕ್ಕಳ ಬಗ್ಗೆ ಇನ್ನೂ ಸಾಕಷ್ಟು ಎಚ್ಚರವನ್ನು ತಗೋಬೇಕಾದ ಅಗತ್ಯ ಇದೆ. ಸ್ನೇಹಿತರೆ, ಇದು ಇವತ್ತು ನಾಳೆಗೆ ಮುಗಿಯೋ ಸಮಸ್ಯೆ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ಈ ವರ್ಷ ಪೂರ್ತಿ ನಾವು ಸಾಕಷ್ಟು ಎಚ್ಚರಗಳನ್ನು ತಗೊಳ್ಳೇಬೇಕಾದ ಅಗತ್ಯ ಮತ್ತು ಅನಿವಾರ್ಯತೆ ಎರಡೂ ಇವೆ. ನಾವು ಜವಾಬ್ದಾರಿ ಮರೆತರೆ, ಸಾಮಾಜಿಕ ಅಂತರ ನಮಗೆ ಮರೆತು ಹೋದರೆ, ಶುಭ್ರವಾದ ಮಾಸ್ಕ್ ಧರಿಸೋದನ್ನು ನಾವು ಕೈಬಿಟ್ರೆ, ಅನ್ಲಾಕ್ ಆಯಿತು ಅಂದ ಕೂಡಲೇ ಜಾತ್ರೆ ಸೇರೋದಕ್ಕೆ ಶುರು ಮಾಡಿದರೆ ಮತ್ತೆ ಸಮಸ್ಯೆ ಹೆಚ್ಚಾಗುತ್ತೆ. ಲಾಕ್ಡೌನ್ ಅನ್ನೋದು ಅನಿವಾರ್ಯ ಕೂಡ ಆಗಬಹುದು. ಹಾಗಾಗಬಾರದು ಅಂದರೆ ನಮ್ಮ ಎಲ್ಲ ಎಚ್ಚರಿಕೆಗಳನ್ನು ನಾವು ತಗೋಬೇಕಾಗತ್ತೆ. ಸಾಮಾಜಿಕ ಅಂತರ, ಸ್ಯಾನಿಟೈಸರ್, ಮಾಸ್ಕ್ಗಳ ಜೊತೆ ಬೇಗ ಹೋಗಿ ವ್ಯಾಕ್ಸಿನ್ ಅನ್ನು ಕೂಡ ಹಾಕಿಸ್ಕೊಂಡು ಬಂದು ಬಿಡಿ. ವ್ಯಾಕ್ಸಿನ್ ರೂಪಾಂತರಿತ ವೈರಾಣುಗಳ ಮೇಲೆ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನೀವಿನ್ನೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳದೇ ಇದ್ರೆ ಬೇಗ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ, ಅಲ್ಲಿ ಕೂಡ ಹೆಚ್ಚು ಗುಂಪುಗೂಡಿ ನೂಕು ನುಗ್ಗಲಾಗದ ಹಾಗೆ ನೋಡ್ಕೊಳ್ಳಿ. ಇನ್ನು ನಮ್ಮ ಎಚ್ಚರ ಒಂದೇ, ನಮ್ಮನ್ನ ಕಾಪಾಡಬೇಕು ಅನ್ನೋದನ್ನ ಸದಾಕಾಲ ನೆನಪಿಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.